ಸಾಮಾಜಿಕ ಜಾಲತಾಣದಲ್ಲಿ ಹಲವಾರು ಜ್ಯೋತಿಷ್ಯ ಜಾಹೀರಾತುಗಳನ್ನು ನೋಡಿ ನಂಬಿ ಮೋಸ ಹೋಗಿದ್ದರೆ ಇವರನ್ನೊಮ್ಮೆ ಸಂಪರ್ಕಿಸಿ ಭವ್ಯ ಪರಿಹಾರ ಪಡೆದುಕೊಳ್ಳಿ ಪ್ರೀತಿ ಪ್ರೇಮ ವಿಚಾರದಲ್ಲಿ ನೆಮ್ಮದಿ ಕಳೆದುಕೊಂಡು ನೋವು ಪಡುತ್ತಿದ್ದೀರಾ ಇಷ್ಟಪಟ್ಟವರನ್ನ ಲವ್ ಮ್ಯಾರೇಜ್ ಆಗಲು ಸಮಸ್ಯೆ ಆಗುತ್ತಿದೆ ಸ್ತ್ರೀ ಪುರುಷ ವಶೀಕರಣ ಪ್ರಯೋಗವಾಗಬೇಕೆ ಮಾಟ ಮಂತ್ರ ಪ್ರಯೋಗದಲ್ಲಿ ದುಃಖ ಪಡುತ್ತಿದ್ದೀರಾ ಗಂಡ ಹೆಂಡತಿ ಜೀವನದಲ್ಲಿ ಸಮಸ್ಯೆ ಆಗುತ್ತಿದೆ ನಂಬಿದ ವ್ಯಕ್ತಿಯಿಂದ ಮೋಸ ಹೋಗಿದ್ದೀರಾ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಸಿಗುತ್ತಿಲ್ಲವೇ ಚಿಂತಿಸಬೇಡಿ ಶ್ರೀ ಮಹಾಕಾಳಿ ದೇವಿಯ ದೈವಿಕ ಅರಿಷಣ ಕ್ರಿಯಾ ಪೂಜಾ ಪದ್ಧತಿಯಿಂದ ಶೀಘ್ರ ಪರಿಹಾರ ಮಾಡಿ ಕೊಡುತ್ತಾರೆ ಗುರುಜಿಯವರು ನೂರಾರು ಕುಟುಂಬಗಳ ಶಕರೆ ಇವತ್ತು ನೀವು ಇಷ್ಟಪಟ್ಟಂತಹ ಹುಡುಗಿ ಅಂದ್ರೆ ನೀವು ಪ್ರೀತಿಸುತ್ತಿರುವಂತಹ ಹುಡುಗಿಯನ್ನು ನಿಮ್ಮವರನ್ನಾಗಿ ಮಾಡಿಕೊಳ್ಳಬಹುದು ನಾಳೆ ಅಮಾವಾಸ್ಯೆ ಇರುವುದರಿಂದ ನೀವು ಈ ಒಂದು ಕ್ರಿಯೆನ ಮಾಡಿದ್ದೇ ಆದಲ್ಲಿ ನಿಮಗೆ ನೀವು ಇಷ್ಟಪಟ್ಟಂತಹ ಹುಡುಗಿ ನಿಮ್ಮವರಾಗೇ ಆಗುತ್ತಾರೆ ಇದು 100% ಸತ್ಯವಾದಂತಹ ಕ್ರಿಯೆ ವೀಕ್ಷಕರೇ ಇದನ್ನ ಮಾಡುವಾಗ ಯಾರಿಗೂ ಹೇಳಬಾರದು ಯಾರು ಸಹ ನೋಡಬಾರದು ಹೀಗೆ ಈ ಒಂದು ಕ್ರಿಯೆನ ಮಾಡಬೇಕಾಗುತ್ತೆ ಇದನ್ನ ಮಾಡುವಾಗ ಒಳ್ಳೆ ಮನಸಿಟ್ಕೊಂಡು ಮಾಡಿ ವೀಕ್ಷಕರೇ ವೀಕ್ಷಕರೇ ನಾನು ಹೇಳ್ತಾ ಇರುವಂತದನ್ನ ಗಮನವಿಟ್ಟು ಕೇಳಿಸಿಕೊಳ್ಳಿ ಹಾಗೆ ಈ ಒಂದು ಕ್ರಿಯೆನ ಮಾಡಬೇಕಾಗುತ್ತೆ ನೀವು ತುಂಬಾ ವರ್ಷಗಳಿಂದ ಇಷ್ಟಪಟ್ಟಿರುವಂತಹ ಹುಡುಗಿ ಆಗಿರಬಹುದು ಅಥವಾ ಹುಡುಗ ಆಗಿರಬಹುದು ಇಲ್ಲ ಮಹಿಳೆನೇ ಆಗಿರಬಹುದು ಅಥವಾ ಪುರುಷನೇ ಆಗಿರಬಹುದು ಅವರನ್ನ ನಿಮ್ಮವರನ್ನಾಗಿ ಮಾಡ್ಕೊಳ್ಳಬಹುದು ಈ ಒಂದು ಕ್ರಿಯೆಯಿಂದ ಇದನ್ನ ಮಾಡುವ ಸಮಯ ಅಂತ ಇಲ್ಲ ಅಮಾವಾಸ್ಯೆ ಇಂದ ದಿನ ಮಾಡಬಹುದು ಇಲ್ಲ ಅಮಾವಾಸ್ಯೆಯ ದಿನನೇ ಮಾಡಬಹುದು ಸ್ನೇಹಿತರೆ 12 ಗಂಟೆ ಮೇಲ್ ಮಾಡಿ ಇಲ್ಲ ರಾತ್ರಿ ಮಾಡಿ ಏನ್ ಮಾಡಬೇಕು ಮತ್ತೆ ಏನೇನ್ ಸಾಮಗ್ರಿಗಳು ಬೇಕು ಅಂತ ಒಂದ್ಸರಿ ನೋಡ್ಕೊಂಡ್ ಬಿಡಿ ಎರಡು ವಿಳ್ಳೆದೆಲೆ ಬೇಕಾಗುತ್ತೆ ಹಾಗೆ ಗೋಧಿ ಹಿಟ್ಟಿನಿಂದ ಮಾಡಿದಂತಹ ಒಂದು ಗೊಂಬೆ ಬೇಕು ಮತ್ತೆ ನಾಲ್ಕು ಲವಂಗ ಬೇಕಾಗುತ್ತೆ ಹಾಗೆ ಹೂವು ಅರಿಶಿಣ ಕುಂಕುಮ ಒಂದು ದೀಪನ ಹಚ್ಚಿಟ್ಕೊಳ್ಳಿ ವೀಕ್ಷಕರೇ ಇದನ್ನ ಒಳ್ಳೆ ಮನಸ್ಸಿಂದ ಮಾಡಿ ಒಳ್ಳೆ ಉದ್ದೇಶಕ್ಕೆ ಮಾಡಬೇಕಾಗುತ್ತೆ ಮೊದಲಿಗೇನ್ ಮಾಡಬೇಕಪ್ಪ ಅಂದ್ರೆ ಒಂದು ಗೊಂಬೆಯನ್ನು ಮಾಡಿಕೊಂಡು ಈ ವಿಳ್ಳೆದೆಲೆ ಮೇಲೆ ನೀವು ಇಷ್ಟಪಟ್ಟವರ ಹೆಸರು ಬರೆಯಿರಿ ನೋಡಿ ನಮ್ಮನ ಸ್ವಸ್ತಿಕ್ ಚಿಹ್ನೆ ಹಾಕಿ ಮನು ಸೇಮ್ ಹಾಗೆ ಈ ವಿಳ್ಳೆದೆಲೆ ಮೇಲೂ ಸಹ ಹಾಗೆ ಬರ್ಕೊಳ್ಬೇಕಾಗುತ್ತೆ ಬರ್ಕೊಂಡಾದ ನಂತರ ಇದನ್ನ ವೀಕ್ಷಕರೇ ಈ ವಿಳ್ಳೆದೆಲೆನ ದೀಪದಲ್ಲಿ ಸುಡಬೇಕಾಗುತ್ತೆ ನೋಡಿ ಹೀಗೆ ದೀಪದಲ್ಲಿ ಹೀಗೆ ಸುಡಿ ವೀಕ್ಷಕರೇ ಈ ತರ ಸುಟ್ಬಿಟ್ಟು ನೋಡಿ ಹೀಗೆ ಸುಡಬೇಕಾಗುತ್ತೆ ನಂತರ ಇದನ್ನು ಸಹ ಹಾಗೆ ದೀಪದಲ್ಲಿ ಸುಟ್ಕೊಳ್ಳಿ ಸುಟ್ಟಾದ ನಂತರ ಇದನ್ನ ಮತ್ತೆ ಹೀಗೆ ಇಡಬೇಕಾಗುತ್ತೆ ನಾನು ಹೇಳುವ ಮಂತ್ರವನ್ನು ಹೇಳುತ್ತಾ ಈ ಒಂದು ಲವಂಗ ಇರುತ್ತಲ್ಲ ನಾಲ್ಕು ಲವಂಗವನ್ನು ನೋಡಿ ಈ ನಾಲ್ಕು ಲವಂಗವನ್ನು ಆ ಗೊಂಬೆಗೆ ಚುಚ್ಚಬೇಕಾಗುತ್ತೆ ಮಂತ್ರನ ನಾನು ಹೇಳ್ತೀನಿ ಕೇಳಿಸ್ಕೊಳ್ಳಿ ವೀಕ್ಷಕರೇ ಓಂ ಕಾಂ ಕಾಮದೇವಾಯ ಕಾತ್ಯಾಯಿನಿ ಕಾಮದೇವಾಯ್ ನಯನ ನಮನ ಮೋಹಿನಿ ಮನೋಹರಿ ವಶ್ಯಂ ಕುರು ಕುರು ಸ್ವಾಹ ಅಂತ ಹೇಳ್ಬಿಟ್ಟು ಹೀಗೆ ಗೊಂಬೆಗೆ ಚುಚ್ಚಬೇಕಾಗುತ್ತೆ ನೋಡಿ ವೀಕ್ಷಕರೇ ಹೀಗೆ ಗೊಂಬೆಗೆ ನಾಲ್ಕು ಲವಂಗವನ್ನು ಚುಚ್ಚಿಬಿಡಿ ಮಂತ್ರವನ್ನು 108 ಬಾರಿ ಜಪಿಸುತ್ತಾ ಈ ಗೊಂಬೆಗೆ ಈ ಲವಂಗವನ್ನು ಚುಚ್ಚಬೇಕಾಗುತ್ತೆ ಚುಚ್ಚಿ ಆದ ನಂತರ ಇದಕ್ಕೆ ಅರಿಶಿಣ ಕುಂಕುಮವನ್ನು ಸಹ ಹಾಕಬೇಕಾಗುತ್ತೆ ನೋಡಿ ವೀಕ್ಷಕರೇ ಹೀಗೆ ಅರಿಶಿಣ ಹಾಕಬೇಕು ಮತ್ತೆ ಕುಂಕುಮನೂ ಹಾಕಬೇಕು ಅರಿಶಿಣ ಕುಂಕುಮ ಎರಡನ್ನು ಹಾಕುತ್ತಾ ಆ ವ್ಯಕ್ತಿಯ ಅಂದ್ರೆ ಆ ಹುಡುಗಿ ಅಥವಾ
ಹುಡುಗನ ಹೆಸರು ಹೇಳ್ತಾ ಅರಿಶಿನ ಕುಂಕುಮನ ಹಾಕಬೇಕಾಗುತ್ತೆ. ನೀವು ಇಷ್ಟಪಟ್ಟಿರುವಂತ ಹುಡುಗಿ ಅಥವಾ ಹುಡುಗಂದು ವೀಕ್ಷಕರೇ ಕೇಳಿಸ್ತಾ ಇದೆಯಲ್ಲ ನಾನು ಹೇಳ್ತಾ ಇರೋದು, ಹಾಗೆ ಮಾಡಿ. ಮಾಡಾದ ನಂತರ ಈ ವಿಳ್ಳೆದೆಲೆ ಇರುತ್ತಲ್ಲ ವೀಕ್ಷಕರೇ, ಇದನ್ನ ನೋಡಿ ಹೀಗೆ ಗೊಂಬೆ ಮೇಲಿಟ್ಬಿಡಿ. ಗೊಂಬೆ ಮೇಲಿಟ್ಟು ನೋಡಿ ವೀಕ್ಷಕರೇ, ಮತ್ತೊಂದನ್ನು ಹೀಗಿಟ್ಬಿಡಿ ವೀಕ್ಷಕರೇ, ಉಲ್ಟಾ ನೋಡಿ ಹೀಗಿಟ್ಟು ಇದರ ಮೇಲೆ ನೀವು ಇಷ್ಟಪಟ್ಟಂತ ಹುಡುಗಿದು ಮುಖನ ನೆನೆಸ್ಕೊಂಡು ಈ ಹೂನ ಒಮ್ಮೆ ನಿಮ್ಮ ಮೂಗಿನ ಹತ್ರ ತಗೊಳ್ಳಿ, ಉಸಿರೆಳ್ಕೊಂಡು ಇದನ್ನ ಹೀಗಿಟ್ಬಿಡಿ. ನೋಡಿ ವೀಕ್ಷಕರೇ, ನಾನು ಮಾಡ್ತಾ ಇದ್ದೀನಲ್ಲ ಹಾಗೆ ಮಾಡಬೇಕು ನೀವು ಸಹ. ಹೀಗೆ ಮಾಡಿದ್ರೆ ನೀವು ಇಷ್ಟಪಟ್ಟವ್ರು ನಿಮ್ಮವ್ರು ಹಾಗೆ ಆಗುತ್ತಾರೆ. ಇದು ಮಾಡಿಬಿಟ್ಟು ನೋಡಿ ಇದಕ್ಕೂ ಸ್ವಲ್ಪ ಅರಿಶಿನ ಕುಂಕುಮ ಎಲ್ಲವನ್ನು ಹಾಕಬೇಕು. ಹಾಕಾದ ನಂತರ ಇದನ್ನು ಏನು ಮಾಡಬೇಕಂದ್ರೆ ನೋಡಿ ವೀಕ್ಷಕರೇ, ಹೀಗೆಲ್ಲ ಮಾಡ್ಕೊಂಡಾದ ನಂತರ ಇದನ್ನು ತಗೊಂಡೋಗ್ಬಿಟ್ಟು ಮೂರು ರಸ್ತೆ ಇರುತ್ತಲ್ಲ ಅಲ್ಲಾದರೂ ಹಾಕಿ, ಇಲ್ಲಾಂದರೆ ಮೂರು ರಸ್ತೆ ಬೇಡ, ನಮ್ಮಿಂದ ಬೇರೆಯವರಿಗೆ ತೊಂದರೆ ಆಗೋದು ಬೇಡ ಅನ್ನೋದಾದರೆ ಇದನ್ನು ತಗೊಂಡೋಗ್ಬಿಟ್ಟು ಹೊಲದಲ್ಲಿ ಮಣ್ಣಲ್ಲಿ ಮುಚ್ಚಿಬಿಟ್ಟು ಹಿಂದಿರುಗಿ ನೋಡದೆ ಬಂದ್ಬಿಡಿ ವೀಕ್ಷಕರೇ. ಆಗ ನೀವು ಇಷ್ಟಪಟ್ಟಂಥ ಮಹಿಳೆ ಅಥವಾ ಹುಡುಗಿ ಅಥವಾ ಪುರುಷ, ನೀವು ಪ್ರೀತಿಸಿದಂತಹ ಹುಡುಗ ಹುಡುಗಿ ಯಾರೇ ಆಗಿರ್ಬೋದು, ಅವರು ನಿಮ್ಮವರ ಹಾಗೆ ಆಗುತ್ತಾರೆ ವೀಕ್ಷಕರೇ. ಇದನ್ನು ಮಾಡಲಿಕ್ಕಾಗೋದಿಲ್ಲ ಅನ್ನೋದಾದರೆ ನಮ್ಮ ಗುರೂಜಿಗಳ ನಂಬರ್ ಡಿಸ್ಪ್ಲೇ ಮೇಲೆ